ಮತ್ತೆ ಸ್ವಾಭಿಮಾನಿ ಜನ ಎಲ್ಲ ಸೇರಿಬಿಟ್ಟು, ಎಲ್ಲ ಸ್ವಾಭಿಮಾನಿಗಳು ಅಂದರೆ ನಮ್ಮ ಆಲೂರು ಪಂಚಾಯತಿ ನಾವೆಲ್ಲ ಸೇರಿಬಿಟ್ಟು ಒಟ್ಟಿಗೆ ಸೇರಿಬಿಟ್ಟು ಉಪಾಧ್ಯಕ್ಷ ಅಧ್ಯಕ್ಷರು ಲೇಡೀಸ್ನೇ ಮಾಡಿದ್ವಿ. ಇಬ್ಬರು ಹೆಣ್ಮಕ್ಳೇ ಉತ್ತಮವಾಗಿ ಕೆಲಸ ಮಾಡಿದ್ರೆ ನಮ್ಮ ಕೇಶವರು ಮಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ನಮ್ಮ ಕೆರೆಮಂಡಲಿಸ್ತು ಉತ್ತಮ ಕೆಲಸ ಮಾಡಲಿ ಅಂತ ನಾವು ಹಾರೈಸ್ತೀವಿ. ಇದೆಲ್ಲ ಸ್ವಾಭಿಮಾನ ಎಲ್ಲ ಸ್ವಾಭಿಮಾನಿಗಳು, ಯಾರೇ ಪವರು ಏನೇ ಇದ್ರು ಏನೇ ಎದುರಿಸಿದ್ರು ಯಾರಿಗೂ ನಾವು ಬದ್ದಿಲ್ಲ, ಮುಂದ್ಕೋಬೇಕಲ್ಲ, ಹಿಂಗೆ ಒಟ್ಟಿಗೆ ಹೋಗ್ತೀವಿಲ್ಲ ಸರ್. ಸರ್, ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಪಕ್ಷೇತರವಾಗಿ ಆಗಿರೋದು BJP ಪಕ್ಷ ಇಲ್ರಿ, ಪಕ್ಷ ಅಂದರೆ ಏನಾರು ಆದ ನೋಡ್ರಿ, ಯಾರಿಗೂ ನಾವು ಹೆಂಜಿಲ್ಲ, ಯಾವುದೇ ಒತ್ತಡಕ್ಕೂ ನಾವು ಮಡಿಯಲ್ಲ. ಸ್ವಾಭಿಮಾನಿಗಳೆಲ್ಲ ನಾವು ಕೆಂಪೇಗೌಡರು, ನಾಗರಾಜ್ ಅವರು, ಜಯರಾಜ್ ಅವರು, ಆ ಊರಿನವರು ಮುಖಂಡರು, ಕೇಶವರಾಮ್ ಅವರು, ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ ಯಾವಕ್ಕೂ ಹಂಚಬಾರ್ದು ಅಂತೇಳಿ. ಹಾಗಾಗಿ ನಾವು ಗೆದ್ಕೊಂಡ್ಬಂದಿದ್ದೀವಿ. ಪಕ್ಷ ಕುದುರೆ ಸೇರಿ ಮಾಡಿದ್ದೀವಿ, ಯಾವುದೇ ಒತ್ತಡ ನಾವು ಮಡಿಯಲ್ಲ, ಮುಂದ್ಕೊಂಡು ಮಡಿಯಲ್ಲ, ಹಿಂದೆ ಮಡಿಯಲ್ಲ, ಮಡಿಯೋದಿಲ್ಲ ಮುಂದೆ. ಈಗ ಪ್ರಥಮ ಬಾರಿಗೆ ಆಲೂರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಪಕ್ಷ ಹಿಡಿತಕ್ಕೆ ಬಂದಿದೆ, ನಿಮ್ಮ ನೂತನ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ಏನು ಮಾರ್ಗದರ್ಶನ ಕೊಡ್ತೀರಿ? ಉತ್ತಮ ಕೆಲಸ ಮಾಡೋಕ್ಕೆ ಹಾರೈಸ್ತೀನಿ ನಾವು. ಇಬ್ಬರು ಹೆಣ್ಮಕ್ಳು ಒಳ್ಳೆ ಕೆಲಸ ಮಾಡ್ತಾರೆ, ಆಕ್ಟಿವ್ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಇಬ್ಬರು ವಿದ್ಯಾವಂತರು ಕಷ್ಟ ಸುಖ ಗೊತ್ತಿದೆ, ಹಳ್ಳಿಯಿಂದ ಬಂದಿರೋದ್ರಿಂದ ಒಳ್ಳೆ ಕೆಲಸ ಮಾಡ್ತಾರೆ ಅಂತ. ಈಗ ಜಿಲ್ಲಾ ಪಂಚಾಯತಿ ಮೀಸಲಾತಿ ಅನೌನ್ಸ್ ಆಗಿದೆ, SC ಮೀಸಲಾತಿ ಮತ್ತೊಮ್ಮೆ ಬಂದಿದೆ, ಏನಾದರೂ ನೀವು ಅಬ್ಜೆಕ್ಷನ್ ಹಾಕಿದ್ದೀರಾ ಅಥವಾ ನೋಡ್ರಿ ಮುಂದಿನ ಚುನಾವಣೆಗೆ ಯಾವ ರೀತಿ ನೋಡ್ರಿ ಅದೆಲ್ಲ ನಾವೆಲ್ಲ ತಮಟೆ ಹೊಡ್ಕೊಂಡು ನಿಮ್ಗೆಲ್ಲ ಹೇಳಂತದಿಲ್ಲ. ಅದು ಅಬ್ಜೆಕ್ಷನ್ ಹಾಕೋದು ಹೆಂಗ್ ಮಾಡ್ಬೇಕು ಅಂತ ನಿಮ್ಮ ಮೀಡಿಯಾದಲ್ಲಿ ನಾವು ಹೇಳಕ್ಕಿಲ್ಲ, ನಾವು ಮಾಡಿ ತೋರಿಸ್ತೀವಿ. ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ? ಅದೆಲ್ಲ ಹೇಳಕ್ಕಾಗ್ತದೆ ನಿಮಗೆ? ಹಣ ಕೊಟ್ಟು ಹೇಗಿರ್ತದೆ ನಿಮ್ಮ ಮುಂದೆ ಹೇಳಕ್ಕಾಗ್ತದ? ನಮ್ಮ ಹತ್ರ ಎಲ್ಲ ಸಾಮಗ್ರಿ ಇದಾವೆ, ಎಲೆಕ್ಷನ್ ಮಾಡಂತ ಸಾಮಗ್ರಿ ಎಲ್ಲ ಇದಾವೆ, ನಮ್ಮ ನಾಯಕರು ರೆಡಿ ಇದ್ದಾರೆ, ಕಾರ್ಯಕರ್ತರು ರೆಡಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತ ಅಂತ. ಹೌದು, ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲ್ಲಿ ನಮ್ಮ ಹೋಬಳಿಲ್ಲ? ಯಲಂಕ ಕ್ಷೇತ್ರದಲ್ಲಿ, ಯಲಂಕ ಕ್ಷೇತ್ರದಲ್ಲಿ 100% ಗೆಲ್ತೀವಿ, 100% ಗೆಲ್ತೀವಿ ಸರ್, ತೋರಿಸ್ತೀವಿ. ಓಕೆ, ಥ್ಯಾಂಕ್ ಯು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.